ಶ್ರೀ ಮಹಾಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓ. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. 27 ಮಾರ್ಚ್ 2022 2 ಏಪ್ರಿಲ್ 2022 ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ನಿಮ್ಮೇಲೆ ಏನೇನು ಶುಭ ಏನೇನು ಅಶುಭ ಫಲಗಳು ಸಿಗುತ್ತೆ ಅನ್ನೋಂಥ ವಿಚಾರ ತಿಳಿಸ್ತೀನಿ. ಈ ವಾರದ ಚಂದ್ರ ಉತ್ತರಾಷಾಢ ನಕ್ಷತ್ರ, ಶ್ರವಣ ನಕ್ಷತ್ರ, ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರ, ಪೂರ್ವಭಾದ್ರ, ಉತ್ತರ ಭಾದ್ರ, ರೇವತಿ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ. ನಿಮಗೆಲ್ಲ ಗೊತ್ತಿರುತ್ತೆ ನಿಮ್ಮ ಜನ್ಮ ನಕ್ಷತ್ರ ಯಾವುದು ಅಂತ ಅಲ್ವಾ? ಅದರ ಮೇಲೆ ರಾಶಿಯನ್ನು ಭವಿಷ್ಯವನ್ನು ತಿಳ್ಕೊತಾ ಇರ್ತೀರ. ಮತ್ತು ಗ್ರಹಗಳು ಹೇಗೆ ಫಲವನ್ನು ಕೊಡ್ತಾರೆ ಅದು ಕೂಡ ತಿಳಿಸ್ತೀನಿ. ಯಾರದ ಜಾತಕ ಇಲ್ಲೋ ಅವರು ಫೇಸ್ ರೀಡಿಂಗ್, ಇದನ್ನು ಮುಖ ಸಾಮುದ್ರಿಕ ಶಾಸ್ತ್ರ ಅಂತೀವಿ, ಅಂಗ ಸಾಮುದ್ರಿಕ ಶಾಸ್ತ್ರದ ಮುಖಾಂತರ ತಿಳ್ಕೋಬೋದು. ಅಥವಾ ನಮ್ಮ ಹಣೆ ಮರವನ್ನು ನಮ್ಮ ಕೈಯಲ್ಲಿರುವಂಥ ರೇಖೆಗಳು ತೋರಿಸುತ್ತೆ, ಇಂಗ್ಲೀಷಲ್ಲಿ ಪಾಮಿಸ್ಟ್ರಿ ಅಂತಾರೆ, ಕನ್ನಡದಲ್ಲಿ ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ಕೂಡ ನಿಮ್ಮ ಭವಿಷ್ಯವನ್ನು ನೀವು ತಿಳ್ಕೋಬೋದು. ಹಾಗಾಗಿ ಈ ವಾರದಲ್ಲಿ ಮೇಷರಾಶಿ ಜಾತಕರಿಗೆ ನನ್ನ ಮೇಷದಿಂದ ಮೀನವರೆಗೂ ವಾರ ಭವಿಷ್ಯ ತಿಳಿಸ್ತಾ ಇದ್ದೀನಿ. ಈಗ ರಾಶಿಚಕ್ರದಲ್ಲಿ ಮೊದಲನೇ ರಾಶಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ವಾರದ ಮೊದಲು 4 ದಿನ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಎಲ್ಲ ರೀತಿಯ ಅನುಕೂಲ ಸೌಕರ್ಯಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಕೂಡ ಈಡೇರುತ್ತೆ. ಧೈರ್ಯವಾಗಿರ್ತೀರ. ಧೈರ್ಯ ವಸತೇ ಲಕ್ಷ್ಮೀ. ಎಲ್ಲಿ ಧೈರ್ಯ ಇರುತ್ತೋ ಅಲ್ಲಿ ಲಕ್ಷ್ಮಿ ವಾಸ ಮಾಡ್ತಾಳೆ, ಅದಕ್ಕೆ ಧೈರ್ಯ ಲಕ್ಷ್ಮಿ ಅಂತೀವಿ. ವ್ಯಾಪಾರ ಮಾಡಬೇಕಾದ್ರೆ ಏನು ಬೇಕು? ಧೈರ್ಯ ಬೇಕು. ಬಂಡವಾಳ ಹಾಕಿದ ಮೇಲೆ ಲಾಭ ಮಾಡ್ತೀನ ಇಲ್ಲೋ ಅನ್ನೋ ಧೈರ್ಯ ಬೇಕು ಅಲ್ವಾ? ಆ ವ್ಯಾಪಾರದಲ್ಲಿ ಲಾಭ ಆಗುತ್ತೆ, ನೀವು ಮಾಡುವಂಥ ಕೆಲಸ ಸೇವೆಯಲ್ಲಿ ಬಡ್ತಿ ಪ್ರಮೋಷನ್ ಅಂತೂ ಸಿಗುತ್ತೆ. ಇನ್ನು ವಾರದ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಹೇಳಿದ್ದೀನಿ ಭವಿಷ್ಯ 4 ದಿನ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಇನ್ನು ಗುರುವಾರ, ಶುಕ್ರವಾರ, ಶನಿವಾರದ ಭವಿಷ್ಯವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ವಾರದ ಕೊನೆ 3 ದಿನ ಸ್ತ್ರೀಯಿಂದ ಅಧಿಕ ಖರ್ಚು ಉಂಟಾಗುವಂಥದ್ದು, ಗಾಯಗಳಾಗುವಂಥದ್ದು, ಅಥವಾ ಕೆಲವರಿಗೆ ಸೋಮಾರಿತನ ಅನ್ನೋದು ಇರುತ್ತೆ. ಜಾಗ್ರತೆ. ಇನ್ನು ರಾಶಿಚಕ್ರದಲ್ಲಿ 2ನೇ ರಾಶಿಯೇ ವೃಷಭ ರಾಶಿ. ವೃಷಭ ರಾಶಿಯವರ ವಾರ ಭವಿಷ್ಯ ಹೇಗಿದೆ ಈ ವಾರ ಅನ್ನೋದನ್ನು ವಿಚಾರ ತಿಳಿಸ್ತೀನಿ. ವೃಷಭ ರಾಶಿಯವರಿಗೆ ವಾರದ ಮೊದಲು 4 ದಿನ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ವ್ಯಾಪಾರದಲ್ಲಿ ನಷ್ಟ. ವ್ಯಾಪಾರಸ್ಥರು ಎಚ್ಚರವಾಗಿರಿ. ಮಕ್ಕಳ ಜೊತೆ ವಿವಾದ ಆಗ್ಬೋದು, ಕೆಲವರಿಗೆ ಹೊಟ್ಟೆ ತೊಂದರೆ ಆಗುತ್ತೆ, ಪ್ರಯಾಣದಿಂದ ತೊಂದರೆ ಆಗುತ್ತೆ. ಇನ್ನು ವಾರದ ಕೊನೆ 3 ದಿನಗಳು ಗುರುವಾರ, ಶುಕ್ರವಾರ, ಶನಿವಾರ ಆಕಸ್ಮಿಕವಾಗಿ ಉತ್ತಮ ಕೆಲಸಕ್ಕೆ ಬದಲಾವಣೆಯಾಗುತ್ತೆ, ಅಧಿಕಾರ ಪ್ರಾಪ್ತಿಯಾಗುತ್ತೆ, ಅವಿವಾಹಿತರಿಗೆ ವಿವಾಹ ಭಾಗ್ಯ ಅನ್ನೋದು ಉಂಟಾಗುತ್ತೆ. ಇನ್ನು ರಾಶಿಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಹಾಗಾದರೆ ಮಿಥುನ ರಾಶಿಯವರ ವಾರ ಭವಿಷ್ಯ ಹೇಗಿದೆ ಅನ್ನೋದ ವಿಚಾರವನ್ನು ನಾನು ತಿಳಿಸ್ತೀನಿ. ಮಿಥುನ ರಾಶಿಯವರಿಗೆ ವಾರದ ಮೊದಲು 6 ದಿನ ಸಾರ್ವಜನಿಕರಿಂದ ಅಪಮಾನ ಆಗುವ ಸಾಧ್ಯತೆ, ಅಥವಾ ಶ್ವಾಸನಾಳಕ್ಕೆ ಸಂಬಂಧಪಟ್ಟಂಥ ವ್ಯಾಧಿ, ಉಸಿರಾಟಕ್ಕೆ ತೊಂದರೆ ಆಗ್ಬೋದು, ಕೆಮ್ಮು ನೆಗಡಿ ಆಗ್ಬೋದು, ಅದಕ್ಕೆ ಜಾಗ್ರತೆಯನ್ನು ವಹಿಸಿ. ಉದ್ವೇಗ ಹೆಚ್ಚಾಗುವಂಥದ್ದು, ಮೂರ್ಖ ಕೆಲಸಗಳು, ಕೋಪ, ಕಲಹ, ಸರ್ಕಾರದ ಅಧಿಕಾರಿಗಳ ಜೊತೆ ವಿವಾದ ಉಂಟು ಮಾಡುತ್ತೆ, ಧನನಷ್ಟ ಉಂಟಾಗುತ್ತೆ, ಅನಾವಶ್ಯಕ ಖರ್ಚು, ಪ್ರಯಾಣಗಳಲ್ಲಿ ಬೇಸರ ಇರುತ್ತೆ. ಆದರೆ ಶನಿವಾರ ಸೂಪರ್ ಆಗಿರ್ತೀರ, ಸಂತೋಷ ಅನ್ನೋದು ಉಕ್ಕುತ್ತೆ, ಧೈರ್ಯವಾಗಿರ್ತೀರ, ವ್ಯಾಪಾರದಲ್ಲಿ ಯಶಸ್ವಿಯನ್ನು ಸಾಧಿಸ್ತೀರ ಮಿಥುನ ರಾಶಿ ಜಾತಕರು. ಇನ್ನು ರಾಶಿಚಕ್ರದಲ್ಲಿ 4ನೇ ರಾಶಿಗೆ ಕಟಕ ರಾಶಿ. ಕಟಕ ರಾಶಿಯವರ ವಾರ ಭವಿಷ್ಯ ಹೇಗಿದೆ ಅನ್ನೋದ ವಿಚಾರ. ಕಟಕ ರಾಶಿಯವರಿಗೆ ವಾರದ ಮೊದಲು 4 ದಿನ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಮಾನಸಿಕವಾಗಿ ಸಂತೋಷ, ನೀವು ಮಾಡುವಂಥ ವೃತ್ತಿಯಲ್ಲಿ ಲಾಭ, ವಾಣಿಜ್ಯ ವ್ಯಾಪಾರಗಳಿಂದ ಲಾಭ, ಸರ್ಕಾರದ ವ್ಯವಹಾರಗಳಿಂದ ಲಾಭ ಉಂಟಾಗುತ್ತೆ. ಆದರೆ ಈ ವಾರ ಕೊನೆ 3 ದಿನಗಳು ಗುರುವಾರ, ಶುಕ್ರವಾರ, ಶನಿವಾರ ಚೆನ್ನಾಗಿರಲ್ಲ, ಅಜೀರ್ಣ ಆಗುವಂಥದ್ದು. ಕೆಲವರಿಗೆ ಪೈಲ್ಸ್ ರೋಗ ಇರೋರು ಎಚ್ಚರ. ಆಹಾರದ ನಂತರ ಮಜ್ಜಿಗೆಯನ್ನು ಕುಡೀರಿ, ಸೌತೆಕಾಯಿಯನ್ನು ತಿನ್ನಿ, ಇಲ್ಲಾಂದ್ರೆ ತೊಂದರೆ ಆಗುತ್ತೆ. ವಾರದ ಕೊನೆ 3 ದಿನ ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಕಾಯಿಲೆ, ನೆಗಡಿ, ಕೆಮ್ಮು, ಇದೆಲ್ಲ ಶ್ವಾಸನಾಳಕ್ಕೆ ಸಂಬಂಧಪಟ್ಟಂಥ ವ್ಯಾಧಿ, ಪತ್ನಿಯನ್ನು ಕಳೆದುಕೊಳ್ಳುವ ಸಾಧ್ಯತೆಗಳು ಕೂಡ ಇರುತ್ತೆ.
ಇನ್ನು ರಾಶಿಚಕ್ರದಲ್ಲಿ ಐದನೇ ರಾಶಿಗೆ ಸಿಂಹರಾಶಿ. ಸಿಂಹರಾಶಿಯವರ ಭವಿಷ್ಯ ಹೇಗಿದೆ ಅಂದರೆ, ಸಿಂಹರಾಶಿಯವರಿಗೆ ವಾರ 6 ದಿನ ಶುಭ, ಶತ್ರುಗಳನ್ನು ಸೋಲಿಸುತ್ತೀರಿ. ನಿಮ್ಮ ಶಾಂತಿಯುತವಾದ ಗೃಹ ಜೀವನ, ಗೃಹದಲ್ಲಿ ಶಾಂತಿ ಇರುತ್ತೆ, ಗೌರವ ಮತ್ತು ಸನ್ಮಾನಗಳು ಸಿಗುತ್ತೆ, ರುಚಿಯಾದಂಥ ಆಹಾರ ಪಾನೀಯಗಳು ಸಿಗುತ್ತೆ, ಮಾನಸಿಕವಾಗಿ ಸಂತೋಷವಾಗಿರ್ತೀರಾ. ಇನ್ನು ವಾರದ ಕೊನೆ ಒಂದಿನ ಶನಿವಾರ ಟೈಮ್ ಚೆನ್ನಾಗಿರಲ್ಲ, ಉದ್ವೇಗ ಆಮೇಲೆ ಶೀಘ್ರ ಕೋಪ, ದರ ನಷ್ಟ ಉಂಟಾಗುತ್ತೆ. ಇನ್ನು ರಾಶಿಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ವಾರ ಭವಿಷ್ಯ ಹೇಗಿದೆ ಈ ವಾರ ಅನ್ನೋದು ವಿಚಾರ ತಿಳಿಸ್ತೀನಿ. ಕನ್ಯಾ ರಾಶಿಯವರಿಗೆ ವಾರದ ಮೊದಲು 4 ದಿನ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಮಕ್ಕಳಿಗೆ ಅನಾರೋಗ್ಯ, ಜೀರ್ಣಶಕ್ತಿಯಲ್ಲಿ ತೊಂದರೆ, ವ್ಯಾಪಾರ ವ್ಯವಹಾರದಲ್ಲಿ ತೊಂದರೆ, ಗ್ಯಾಸ್ಟಿಕ್ ಆಗುವಂಥದ್ದು, ಪ್ರಯಾಣದಲ್ಲಿ ಅಪಘಾತ. ಅದಕ್ಕೆ ಯಾರ್ಯಾರು ವಾಹನ ಡ್ರೈವ್ ಮಾಡ್ತಾ ಇದ್ದೀರಿ, ಚಾಲಕರಿದ್ದೀರಿ, ಜಾಗ್ರತೆ. ಗ್ಯಾಸ್ಟಿಕ್ ಆಗಬೇಕಾದ್ರೆ ಏನು ಮಾಡ್ತಾರೆ ಪಾಪ, ವಾಹನ ಎಲ್ಲೆಲ್ಲೋ ಹೋಗ್ತಾ ಇರ್ತೀರಾ, ಎಲ್ಲಿ ಊಟ ಸಿಗುತ್ತೋ ಅಲ್ಲಿ ತಿನ್ನಲೇಬೇಕು, ಉಪವಾಸ ಇರೋಕ್ಕಾಗಲ್ಲ ಅಲ್ವಾ. ಅದಕ್ಕೆ ಮನೆ ಆಹಾರವನ್ನೇ ಸೇವನೆ ಮಾಡಬೇಕು, ಎಣ್ಣೆ ಪದಾರ್ಥ ತಿನ್ನಬಾರ್ದು, ಇಲ್ಲಾಂದರೆ ಗ್ಯಾಸ್ಟಿಕ್ ಆಗುತ್ತೆ, ಜೀರ್ಣಶಕ್ತಿಯಲ್ಲಿ ತೊಂದರೆ ಆಗುತ್ತೆ. ವಾರದ ಕೊನೆ 3 ದಿನಗಳು ಕನ್ಯಾ ರಾಶಿಯವರಿಗೆ ಸೂಪರ್ ಆಗಿರ್ತೀರಾ. ಗುರುವಾರ, ಶುಕ್ರವಾರ, ಶನಿವಾರ ಹತ್ತಿರ ಪ್ರಯಾಣ, ಶಾರ್ಟ್ ಜರ್ನಿ ಮಾಡಿರಿ. ವ್ಯಾಪಾರ ವ್ಯವಹಾರಸ್ಥರು, ಮಾರ್ಕೆಟಿಂಗ್ ಫೀಲ್ಡಲ್ಲಿರೋರಿಗೆ ಲಾಭ ಆಗೇ ಆಗುತ್ತೆ, ವೃತ್ತಿಯಲ್ಲೂ ಕೂಡ ಲಾಭ ಆಗುತ್ತೆ. ಉತ್ತಮವಾದ ಆಹಾರ ತಿನ್ನಬೇಕಾದ್ರೆ ಯೋಗ ಇರಬೇಕು, ಆ ಯೋಗ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಉತ್ತಮವಾದ ವಸ್ತ್ರಗಳನ್ನು ನೀವು ಧರಿಸ್ತೀರಾ, ಮತ್ತು ಉತ್ತಮವಾದ ಆಹಾರ ತಿನ್ನುವಂಥದ್ದು, ಪಾನೀಯ ಕುಡಿಯುವಂತಹ ಯೋಗ ಇದೆ. ಇನ್ನು ರಾಶಿಚಕ್ರದಲ್ಲಿ 7ನೇ ರಾಶಿಯೇ ತುಲಾರಾಶಿ. ತುಲಾರಾಶಿಯವರಿಗೆ ವಾರದ ಮೊದಲು 6 ದಿನ ಟೈಮ್ ಚೆನ್ನಾಗಿರಲ್ಲ, ಭಯ. 6 ದಿನ ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರದವರೆಗೂ ಟೈಮ್ ಚೆನ್ನಾಗಿರಲ್ಲ. ದರ ನಷ್ಟ, ಮಾನಸಿಕ ಹಿಂಸೆ, ದಾಂಪತ್ಯದಲ್ಲಿ ಸಂತೋಷವಿರುವುದಿಲ್ಲ, ನಿದ್ರಾಭಂಗ. ಅದಕ್ಕೆ ಫೋನ್ ಹತ್ರ ಇಟ್ಕೋಬೇಡಿ, ಯಾರಾದರೂ ಫೋನ್ ಮಾಡಿ ನಿಮ್ಮ ನಿದ್ದೆ ಕೆಡಿಸ್ಕೊಡ್ತಾರೆ. ಇಲ್ಲ, ಎದು ಕೂತ್ಕೊಂಡ್ರೆ ನಿದ್ದೆ ಬರುತ್ತೆ, ಬರೆದ್ರೆ ನಿದ್ದೆ ಬರಲ್ಲ. ವಾಹನಗಳಿಂದ ತೊಂದರೆ ಆಗೋದು, ಮಕ್ಕಳಿಗೆ ಅನಾರೋಗ್ಯ ಉಂಟಾಗುತ್ತೆ. ಆದರೆ ವಾರದ ಕೊನೆ ಒಂದು ದಿನ ಶನಿವಾರ ಸೂಪರ್ ಆಗಿರ್ತೀರಾ, ಉಲ್ಲಾಸವಾಗಿರ್ತೀರಾ, ನೇಮ್ ಅಂಡ್ ಫೇಮ್, ಹೆಸರು ಖ್ಯಾತಿಯನ್ನು ಗಳಿಸ್ತೀರಾ, ಶತ್ರುಗಳ ಮೇಲೆ ವಿಜಯವನ್ನು ನೀವು ಪ್ರಾಪ್ತಿ ಮಾಡ್ಕೊತೀರಾ. ಇನ್ನು ರಾಶಿಚಕ್ರದಲ್ಲಿ 8ನೇ ರಾಶಿಯೇ ವೃಶ್ಚಿಕ ರಾಶಿ. ಹಾಗಾದರೆ ವೃಶ್ಚಿಕ ರಾಶಿಯವರ ವಾರ ಭವಿಷ್ಯ ಹೇಗಿದೆ, ಕಾಯ್ತಾ ಇರ್ತೀರಾ? ಈಗ ವೃಶ್ಚಿಕ ರಾಶಿ ವಾರ ಭವಿಷ್ಯ. ವೃಶ್ಚಿಕ ರಾಶಿಯವರಿಗೆ ವಾರದ ಮೊದಲು 4 ದಿನ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಉತ್ತಮವಾದ ಕೀರ್ತಿ, ಧೈರ್ಯ, ಧೈರ್ಯಂ ಸರ್ವರ್ಥ ಸಾಧನಂ, ಧೈರ್ಯ ಹೆಚ್ಚಾಗುತ್ತೆ, ಜಯ ಜಯ ಗಳಿಸ್ತೀರಿ, ಧನಲಾಭ ಆಗುತ್ತೆ, ಸ್ನೇಹಿತರಿಂದ ನಿಮಗೆ ಸಹಾಯ ಉಂಟಾಗುತ್ತೆ. ಆದರೆ ವಾರದ ಕೊನೆ 3 ದಿನಗಳು, ಗುರುವಾರ, ಶುಕ್ರವಾರ, ಶನಿವಾರ, ವೃಶ್ಚಿಕ ರಾಶಿಯವರಿಗೆ ಟೈಮ್ ಚೆನ್ನಾಗಿರಲ್ಲ. ತಾಯಿಯ ಆರೋಗ್ಯದಲ್ಲಿ ಅನಾರೋಗ್ಯ, ತಾಯಿಗೆ ಅನಾರೋಗ್ಯ ಅಲ್ವ. ನಮ್ಮ ಸಂಪ್ರದಾಯ ಏನಿರುತ್ತೆ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ. ಅದಕ್ಕೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಮಾನಸಿಕ ಹಿಂಸೆ ಇರುತ್ತೆ, ನಿದ್ರಾಭಂಗ ಉಂಟಾಗುತ್ತೆ, ಭಯ ಉಂಟಾಗುತ್ತೆ, ಜಾಗ್ರತೆ. ಇನ್ನು ರಾಶಿಚಕ್ರದಲ್ಲಿ 9ನೇ ರಾಶಿಯೇ ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ವಾರದ ಮೊದಲು 4 ದಿನದ ಭವಿಷ್ಯ ಹೇಳ್ತಾ ಇದ್ದೀನಿ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಕುಟುಂಬದಲ್ಲಿ ದುಃಖ, ಟೈಮ್ ಚೆನ್ನಾಗಿರಲ್ಲ. ಕಣ್ಣುಗಳ ತೊಂದರೆ, ಕಣ್ಣಿಗೆ ಒಂದು ಸ್ವಲ್ಪ ರೆಪ್ಪೆ ಬೀಳಲಿ, ಅದು ಒಂದು ಕೂದಲು ಹೋಗಲಿ, ಎಷ್ಟು ನೋವಾಗುತ್ತೆ. ಕಣ್ಣೇ ನಮಗೆ ಬೆಳಕು. ಜ್ಯೋತಿಷ್ಯದ ಶಾಸ್ತ್ರದಲ್ಲಿ, ಇವಾಗ ವೇದಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರನೇ ಬೆಳಕು ಕಣ್ಣಿದ್ದ ಹಾಗೆ. ಹಾಗೆ ನಿಮಗೆ ಕಣ್ಣುಗಳ ಬಗ್ಗೆ ಗಮನ ಕೊಡಿ. ಧನ ನಷ್ಟ ಆಗುತ್ತೆ, ಗೌರವ ನಷ್ಟ ಆಗುತ್ತೆ ಧನಸ್ಸು ರಾಶಿಯ ಜಾತಕರಿಗೆ. ಇನ್ನು ವಾರದ ಕೊನೆ 3 ದಿನಗಳು, ಗುರುವಾರ, ಶುಕ್ರವಾರ, ಶನಿವಾರ ಸೂಪರ್ ಆಗಿರ್ತೀರಾ, ಉತ್ತಮವಾದ ವಸ್ತ್ರಗಳು ಪಡಿತೀರಾ, ಧನಲಾಭ ಆಗುತ್ತೆ, ಒಡವೆಗಳನ್ನ ಕೊಡ್ಕೊತೀರಾ, ಗೆಲುವು, ಸಕ್ಸಸ್ ಅನ್ನೋದು ನಿಮ್ಮ ಬಾಗಿಲಿಗೆ ಬರುತ್ತೆ, ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಮಾಡ್ತೀರಾ, ನಿಮ್ಮ ಲವ್ ಲೈಫ್ ಅನ್ನೋದು ತುಂಬ ಸೂಪರ್ ಆಗಿರುತ್ತೆ, ಪ್ರೇಮ ಪ್ರೀತಿಯಲ್ಲಿರುವಂಥವ್ರು ಸುಖವಾಗಿರ್ತೀರಾ.
ಇನ್ನು ರಾಶಿಚಕ್ರದಲ್ಲಿ ಹತ್ತನೇ ರಾಶಿಯೇ ಮಕರ ರಾಶಿ. ಮಕರ ರಾಶಿಯವರಿಗೆ ವಾರದ ಮೊದಲು ನಾಲ್ಕು ದಿನ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ನಿಮ್ಮ ಲವ್ ಲೈಫ್ ಹೆಂಗಿರುತ್ತೆ? ಚೆನ್ನಾಗಿರುತ್ತೆ. ಸ್ನೇಹಿತರನ್ನು ಸಂಧಿಸ್ತೀರಿ, ಪ್ರೀತಿ ಪ್ರೇಮದಲ್ಲಿ ವಿಜಯ ಪ್ರಾಪ್ತಿಯಾಗುತ್ತೆ, ಸನ್ಮಾನ ಆಗುತ್ತೆ, ಒಡವೆಗಳನ್ನ ಕೊಂಡ್ಕೊತೀರಾ, ಕಾಣಿಕೆ ಸಿಗುತ್ತೆ, ಗಿಫ್ಟ್ ಸಿಗುತ್ತೆ. ಆದರೆ ವಾರದ ಕೊನೆಯ ಮೂರು ದಿನಗಳು ಗುರುವಾರ, ಶುಕ್ರವಾರ, ಶನಿವಾರ ವಾದ ವಿವಾದ ಇಟ್ಕೋಬೇಡಿ. ಟೆನ್ಷನ್ಸ್ ಜಾಸ್ತಿ ಆಗುತ್ತೆ, ಧನ ನಷ್ಟ ಆಗುತ್ತೆ, ಕುಟುಂಬದಲ್ಲಿ ದುಃಖ ಇರುತ್ತೆ, ಖರ್ಚುಗಳು ಕೂಡ ಹೆಚ್ಚಾಗುತ್ತೆ. ಇನ್ನು ರಾಶಿಚಕ್ರದಲ್ಲಿ ಹನ್ನೊಂದನೇ ರಾಶಿಗೆ ಕುಂಭರಾಶಿ. ಕುಂಭರಾಶಿಯವರ ವಾರ ಭವಿಷ್ಯ ತಿಳಿಸ್ತಾ ಇದ್ದೀನಿ. ಕುಂಭರಾಶಿಯವರಿಗೆ ವಾರದ ಮೊದಲು ನಾಲ್ಕು ದಿನ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಶೀಘ್ರ ಕೋಪ. ಅದಕ್ಕೆ ಕೋಪ ಬೇಡ, ಶಾಂತಿಯಾಗಿರಕ್ಕೆ ಟ್ರೈ ಮಾಡಿ. ಮತ್ತೆ ವಾಹನ ಚಾಲಕರು ಎಚ್ಚರ, ಅಪಘಾತಗಳಾಗುವ ಸಂಭವ, ಸ್ವಂತ ಇರ್ಬೋದು, ಬೇರೆ ಗಾಡಿಗಳು ಓಡಿಸ್ತಾ ಇರ್ಬೋದು, ಎಚ್ಚರ. ಅಧಿಕ ಖರ್ಚು, ಓಡಾಟ ಹೆಚ್ಚಾಗುತ್ತೆ. ಇನ್ನು ವಾರದ ಕೊನೆ ಮೂರು ದಿನಗಳು ಗುರುವಾರ, ಶುಕ್ರವಾರ, ಶನಿವಾರ ಕುಂಭರಾಶಿಯವರು ಸೂಪರ್ ಆಗಿರ್ತೀರ. ಮಾನಸಿಕವಾಗಿ ಉಲ್ಲಾಸ ಇರುತ್ತೆ, ಹಿರಿಯರ ಜೊತೆ ಉತ್ತಮ ಸಂಬಂಧ ಇರುತ್ತೆ, ನಿಮಗೆ ಭಾಗ್ಯೋದಯ ಉಂಟಾಗುತ್ತೆ. ಇನ್ನು ರಾಶಿಚಕ್ರದಲ್ಲಿ ಹನ್ನೆರಡನೇ ರಾಶಿಯೇ ಮೀನರಾಶಿ. ಮೀನರಾಶಿಯವರ ವಾರ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮೀನರಾಶಿಯವರಿಗೆ ವಾರದ ಆರು ದಿನ ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಟೈಮ್ ಸೂಪರ್ ಆಗಿದೆ. ಗೌರವ ಸಿಗುತ್ತೆ, ಉಲ್ಲಾಸವಾಗಿರ್ತೀರ, ನಿಮ್ಮ ಆದಾಯ ಅನ್ನೋದು ಗ್ರಾಫ್ ಥರ ಏರಿಕೆ ಉಂಟಾಗುತ್ತೆ, ಸ್ನೇಹಿತರ ಭೇಟಿ ಉಂಟಾಗುತ್ತೆ, ಪ್ರೀತಿ ಪ್ರೇಮ ವಿಚಾರದಲ್ಲಿ ಸುಖ ಸಂತೋಷವನ್ನು ಅನುಭವಿಸ್ತೀರ, ನಿಮ್ಮ ಸ್ನೇಹಿತರಿಂದ ನಿಮಗೆ ಲಾಭ ಉಂಟಾಗುತ್ತೆ. ಆದರೆ ವಾರದ ಕೊನೆ ಒಂದು ದಿನ ಶನಿವಾರ ಆಯಾಸ, ಮನಸ್ಸಿಗೆ ಬೇಸರ, ಧನ ನಷ್ಟ ಉಂಟಾಗುತ್ತೆ, ಜಾಗ್ರತೆ. ಹೀಗೆ ನಾನು ದ್ವಾದಶ ರಾಶಿ ಭವಿಷ್ಯ ತಿಳಿಸಿದ್ದೀನಿ. ವಾರ ಭವಿಷ್ಯ ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು.